ಹೌದು, ಈ ಎಂ ಪಿ ಟಿಕೆಟನ್ನು ಈ ಸಾರಿ ಜಗದೀಶ್ ಶೆಟ್ಟರ್ಗೆ ಎಲ್ಲಿ ಕೊಡ್ತಾರೆ? ಎರಡು ಪ್ಲೇಸ್ಗಳ ಹೆಸರು ಕೇಳಿ ಬರತ್ತೀವಿ ಈಗ. ಒಂದು ಹಾವೇರಿ, ಅದನ್ನು ಬಿಟ್ಟರೆ ಬೆಳಗಾವಿ. ಬೆಳಗಾವಿ ಅಂತ ಹೇಳಿ ಒಂದಿಷ್ಟು ಹಲವಾರು ಜನ ಥಿಂಕ್ ಮಾಡಿದ್ದಾರೆ ಬೆಳಗಾವಿ ಅಂತ. ಯಾಕಂತಂದರೆ ಅಲ್ಲಿ ಮಂಗಳ ಅಂಗಡಿಯವರಿದ್ದಾರೆ, ಅಲ್ಲಿ ಕ್ಲೈಮ್ ಮಾಡ್ಕೋಬೋದು. ಯಾಕಂತಂದರೆ ಮಂಗಳ ಅಂಗಡಿಯವರು ಇವರ ವಿರುದ್ಧ ಅಷ್ಟೇನು ಪಿತೂರಿ ಮಾಡಲಿಕ್ಕಿಲ್ಲ, ಅಥವಾ ಅವರು ಇವ್ರ ಜೊತೆ ಸೇರಿ ಅಲ್ಲಿ ಒಂದು ಟಿಕೆಟ್ ಕನ್ಫರ್ಮ್ ಆಗಬಹುದು. ನಂತರ ಅದನ್ನು ಬಿಟ್ಟರೆ ಹಾವೇರಿಯಲ್ಲಿ, ಹಾವೇರಿಯಲ್ಲಿ ಯಡಿಯೂರಪ್ಪರ ಮಗ ಆಗಿರುವಂತಹ ವಿಜಯೇಂದ್ರ ಅವರ ಆಪ್ತ ಇರತಕ್ಕಂತಹ ಸಂಜೀವ್ ಪಾಟೀಲ್ ವಕೀಲರು ಅವರು ಫೈಟ್ ಮಾಡ್ತಿರೋವಂಥದ್ದು. ಅದನ್ನು ಬಿಟ್ಟರೆ ಈಶ್ವರಪ್ಪನವರ ಮಗಗೆ ಕೊಡಬೇಕು ಅಂತ ಹೇಳಿ ಒಂದು ಕಡೆ ವಾದ. ಯಾಕಂತಂದರೆ ಈಶ್ವರಪ್ಪನವರು ತ್ಯಾಗ ಮಾಡಿ ಅಲ್ಲೊಂದು ಆ ಟಿಕೆಟ್ಗೆ ಗುದ್ದಾಡ್ತಿದ್ದಾರೆ. ನಂತರ ಅವ್ರನ್ನ ಬಿಟ್ಟರೆ ಮಾಜಿ ಸಿ ಎಮ್ಮು ಬಸವರಾಜ ಬೊಮ್ಮಾಯಿಯವರು, ಅವರು ನಾನು ಯಾಕೆ ಎಂ ಪಿ ಆಗಬಾರ್ದು ಅಂತ ಹೇಳಿ ಅವರು ಗುದ್ದಾಡ್ತಿರುವಂಥದ್ದು. ಇಲ್ಲಿ ಟ್ರಯಾಂಗಲ್ಲು ಒಂದು ಯುದ್ಧ ಅಥವಾ ವಾರ ಏನಿದೆ ಇದು ಶುರುವಾಗೈತಿ. ಆದರೆ ಈಗ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ಸನ್ನು ಬಿಟ್ಟು ಬಿ ಜೆ ಪಿಗೆ ಬಂದರು. ಯಾಕೆ ಬಿಟ್ಟು ಬಂದರು ಅನ್ನೋದನ್ನು ನಾವು ನೋಡೋದಾದ್ರೆ, ಕಾಂಗ್ರೆಸ್ಸು ಮುಳುಗ್ತಿರೋ ಹಡಗ ಅಂತ ಹೇಳಿ ಹಲವಾರು ಜನ ಈ ಹಿಂದೆ ಹೇಳಿದ್ರು. ಆದರೆ ಈಗ ಕಾಂಗ್ರೆಸ್ಸು ಕರ್ನಾಟಕದ ಗದ್ದುಗೆ ಅಧಿಕಾರ ಗದ್ದುಗೆನ ಹಿಡ್ಕೊಂಡೈತಿ. ಸೊ ಹೀಗಿದ್ದಾಗ ಒಂದು ಕಡೆ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಮೇಲೆ ಒಂದು ಭರವಸೆನ ಇಟ್ಕೊಂಡಿದ್ರು. ಆದರೆ ಈಗ ರಾಮ ಮಂದಿರ ಉದ್ಘಾಟನೆ ಮಾಡಿದರು ಏನು ಮೋದಿ ಅವರು, ಅಂದರೆ ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ಏನಿತ್ತು, ರಾಮ ಮಂದಿರ ಉದ್ಘಾಟನೆ ಮಾಡಿದರು. ಈಗ ಶೆಟ್ಟರ್ ಅವರೆಲ್ಲ ಎಲ್ಲೇ ಒಂದು ಮೈಂಡಲ್ಲಿ ಒಂದು ಕಿಂಚಿತ್ತು ಒಂದಿಟ್ಟು ಅಳುಕಿತ್ತು, ನಾನು ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಬಂದಿದ್ದೆ ಅಂಥೇಳಿ. ಆದರೆ ಈಗ ಅವರಿಗೆ ಒಂದೇನೋ ಹೊಳೆದಿರ್ಬೋದು. ಏನಂತಂತಂದರೆ ಈಗ ರಾಮ ಮಂದಿರ ಉದ್ಘಾಟನೆ ಆಗೈತಿ, ಎಲ್ಲಿ ಯಾವ ಹಳ್ಳೀಲಿ ಯಾವ ಒಂದು ಗಲ್ಲಿಲಿ ನೋಡಿದರೂ ರಾಮ ಮಂದಿರ ಅಥವಾ ರಾಮನ ಜಪ ಶುರುವಾಗೈತಿ. ಹೀಗಾಗಿ ಎಲ್ಲೋ ಒಂದು ಕಡೆ ಜಗದೀಶ್ ಶೆಟ್ಟರ್ ಅವ್ರಿಗೆ ಅನಿಸಿರ್ಬೋದು, ನಾನು ಬಿ ಜೆ ಪಿಯಲ್ಲಿದ್ದರೆನ ಒಂದು ಒಳ್ಳೆ ಪೊಸಿಷನ್ನಾಗ ಇನ್ನೂ ಇರ್ತಿದ್ದೆ, ಮತ್ತು ಮರ್ಯಾದೆನೂ ಕಾಪಾಡ್ಕೊತ ಇರ್ತಿದ್ದೆ. ಆದರೆ ಈಗಿದ್ದು ಮರ್ಯಾದೆನೂ ಹೋಯಿತು, ನಂತರ ಎಲ್ಲ ಪೊಸಿಷನ್ಗಳು ಹೋಯಿತು ಅಂತ ಹೇಳಿ ಎಲ್ಲೋ ಒಂದು ಕಡೆ ಅನಿಸೈತೆ ಅನಿಸುತ್ತೆ. ಹೀಗಾಗಿ ಎಲ್ಲೋ ಒಂದು ಕಡೆ ಅವರು ಮತ್ತೆ ಬಿ ಜೆ ಪಿಗೆ ಬಂದುಬಿಟ್ಟಾರೆ. ಮೇಲ್ನೋಟಕ್ಕೆಲ್ಲ ಗೊತ್ತಾಗುತ್ತೆ ನಮ್ಗೆ, ಯಾಕಂತಂದ್ರೆ ಒಂದು ಕಡೆ ಕಾಂಗ್ರೆಸ್ ಹಿಂದಕ್ಕೆ ಹೋಗೋದು, ಬಿ ಜೆ ಪಿಗೆ ಹೋಗೋದು, ಬಿ ಜೆ ಪಿಯಿಂದ ಒಳ್ಳೆ ಕಾಂಗ್ರೆಸ್ಗೆ ಬರೋದು, ಇವೆಲ್ಲ ನಾವು ನೀವೆಲ್ಲ ನೋಡ್ತಿದ್ವಿ. ಆದ್ರೆ ಇಲ್ಲೇ ಒಂದು ಅರ್ಥ ಆಗೋದಲ್ಲ, ಯಾಕಂತಂತಂದರೆ ಈಗ ಇವ್ರನ್ನ ನಂಬ್ಕೊಂಡು ಏನು ಕಾರ್ಯಕರ್ತರು ಇರ್ತಾರಲ್ಲ, ಅವ್ರು ಏನು ಮಾಡಬೇಕು, ಈಗ ಒಂದು ಸಿದ್ಧಾಂತಕ್ಕೆ ಅವರು ಕಾರ್ಯಕರ್ತರು ಹೊಂದ್ಕೊಂಡಿರ್ತಾರೆ. ಹೆಂಗಂತಂದ್ರೆ ಈಗ ಬಿ ಜೆ ಪಿಗೆ ಜಗದೀಶ್ ಶೆಟ್ಟರು ಬಿ ಜೆ ಪಿಯಲ್ಲಿದ್ದಾಗ ಅವರ ಅನುಯಾಯಿಗಳೇನಿರ್ತಾರಲ್ಲ ಅವರೆಲ್ಲ ಬಿ ಜೆ ಪಿಗೆ ಅಂದರೆ ಈ ಜಗದೀಶ್ ಶೆಟ್ಟರ್ ಅನುಯಾಯಿಗಳಾಗಿರ್ತಾರೆ. ಜಗದೀಶ್ ಶೆಟ್ಟರ್ ಹೆಂಗೆ ಹೇಳ್ತಾರೆ ಹಂಗೆ ಅವ್ರ ಮಾತು ಕೇಳ್ತಿರ್ತಾರೆ. ಆದರೆ ಈಗ ಬಿ ಜೆ ಪಿಯಿಂದ ಅವರು ಕಾಂಗ್ರೆಸ್ಗೆ ಬಂದಿದ್ದರು, ಕಾಂಗ್ರೆಸ್ ಬಂದಮೇಲೆ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ಗೊಂದಲ, ನಾವು ಏನು ಮಾಡ್ಬೇಕಪ್ಪ, ಬಿ ಜೆ ಪಿಯಾಗ ಇರಬೇಕು ಅಥವಾ ಕಾಂಗ್ರೆಸ್ದಾಗ ಹೋಗ್ಬೇಕು ಅಂಥೇಳಿ ಹಿಂಗೆ ಗೊಂದಲ ಶುರುವಾಗಿತ್ತು ಅವರಲ್ಲಿ. ಆದರೂ ಆದರೂ ಏನು ಮಾಡಿದರು, ಅನಿವಾರ್ಯವಾಗಿ ಜಗದೀಶ್ ಶೆಟ್ಟರು ಕಾಂಗ್ರೆಸ್ಗೆ ಹೋಗ್ಯಾರ ಅಂಥೇಳಿ ಕಾಂಗ್ರೆಸ್ಗೆ ಹೋಗಿದ್ರು. ಆದರೆ ಈಗ ಮತ್ತೆ ಅವರು ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿಗೆ ಬಂದುಬಿಟ್ರೆ, ಹೀಗಾಗಿ ಈಗ ಮತ್ತೆ ಅವರ ಕಾರ್ಯಕರ್ತರಿಗೆ ಮತ್ತೆ ಗೊಂದಲ, ಇಷ್ಟು ದಿನ ನಾವು ಕಾಂಗ್ರೆಸ್ದಲ್ಲಿ ಮತ್ತೆ ಗುರುಸ್ಕೊಂಡಿದ್ವಿ, ಕಾಂಗ್ರೆಸ್ದಲ್ಲಿ ಒಂದು ಏನಂತಾರೆ ಅದಕ್ಕೆ ಜಾಲನ ಶುರು ಮಾಡ್ಕೊಂಡಿದ್ವಿ, ಒಂದು ಕಬಂದ ಬಾಹುವನ್ನು ಚಾಚ್ಕೊಂಡಿದ್ವಿ, ಆದರೆ ಈಗ ಮತ್ತೆ ಜಗದೀಶ್ ಶೆಟ್ಟರು ಬಿ ಜೆ ಪಿಗೆ ಹೋಗ್ಬಿಟ್ರ, ಈಗ ಮತ್ತೆ ಬಿ ಜೆ ಪಿಗೆ ಹೋಗಬೇಕು. ಈ ಕಾರ್ಯಕರ್ತರಿಗೆ ಅಂಥ ಕರ್ಮರಿ ಇದು, ಯಾಕಂತಂದರೆ ಈ ಮ್ಯಾಗ ನಾಯಕಿರ್ತಾನಲ್ಲ ಅವ ಹೇಳ್ದಂಗೆ ಕೇಳಬೇಕು, ಅವ ಎಲ್ಲಿ ಹೋಗ್ಕೊಂಡು ಅಲ್ಲಿ ಜಿಗಿಬೇಕು, ಈ ಗಿಡಕ್ಕೆ ಜಿಗಿದ್ರೆ ಈ ಗಿಡಕ್ಕೆ ಜಿಗಿಬೇಕು, ಆ ಗಿಡಕ್ಕೆ ಜಿಗಿದ್ರೆ ಆ ಗಿಡಕ್ಕೆ ಜಿಗಬೇಕು, ಇಂಥ ಒಂದು ಕರ್ಮ ಕಾರ್ಯಕರ್ತರದು. ಇಲ್ಲೇ ಎಲ್ಲೇ ಒಂದು ಕಡೆ ಅನಿಸುತ್ತೆ ನಾಯಕ ಆದಂಥವನು ಏನೋ ಮಿಸ್ಯೂಸ್ ಮಾಡ್ಕೊತಾ ಇದ್ದಾನೇನೋ, ತನ್ನ ಒಂದು ಸ್ವಾರ್ಥಕ್ಕೋಸ್ಕರ ಕಾರ್ಯಕರ್ತರನ್ನ ಬಲಿಪಶು ಮಾಡ್ತಾ ಇದ್ದಾನೇನೋ ಅಂಥೇಳಿ ಒಂದಿಷ್ಟು ಡೌಟ್ಗಳು ಬರ್ತಾವೆ. ಯಾಕೆ ಡೌಟ್ ಅನ್ನೋಕ್ಕಿಂತ ಅದು ನೀವು ಸತ್ಯನ ಐತೆ. ಯಾಕಂತಂದರೆ ಈಗ ನಾಯಕರು ತಮ್ಮ ಸ್ವಾರ್ಥಕ್ಕೋಸ್ಕರ ಈ ಸಣ್ಣ ಸಣ್ಣ ಕಾರ್ಯಕರ್ತರನ್ನ ಬಲಿ ಕೊಡ್ತಾರೆ. ಅಂತಂದರೆ ಇಲ್ಲಿ ಸಿದ್ಧಾಂತ ಅಂತಕ್ಕಂಥದ್ದು ನಾವು ನೋಡ್ತಾ ಹೋದಾಗ ಬಿ ಜೆ ಪಿಯಲ್ಲಿರ್ತಕ್ಕಂಥ ಒಂದು ಸಿದ್ಧಾಂತನೇ ಬೇರೆ, ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಒಂದು ಸಿದ್ಧಾಂತನೇ ಬೇರೆ. ಈಗ ಬಿ ಜೆ ಪಿಯಲ್ಲಿದ್ದಾಗ ಬಿ ಜೆ ಪಿ ಸಿದ್ಧಾಂತ ಪಾಲಿಸಬೇಕು, ಕಾಂಗ್ರೆಸ್ ಇದ್ದಲ್ಲಿ ಹೋದಾಗ ಕಾಂಗ್ರೆಸ್ಸಲ್ಲಿ ಅಲ್ಲಿರ್ತಕ್ಕಂಥ ಸಿದ್ಧಾಂತನ ಪಾಲಿಸಬೇಕು. ಈ ಒಂದು ಸಿದ್ಧಾಂತಕ್ಕೆ ಹೊಂದಿರತಕ್ಕಂಥ ಮನುಷ್ಯ ಇನ್ನೊಂದು ಸಿದ್ಧಾಂತಕ್ಕೆ ಹೊಂದ್ಕೊಳ್ಳೋದು ಅಂದರೆ ಭಾಳ ಕಷ್ಟ ರೀ, ಭಾಳ ಲೇಟ್. ಒಂದು ಮಂದಿ ನಾವು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ವಿ, ಜಗದೀಶ್ ಶೆಟ್ಟರವರು ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಹೋಗಿ ಇಲ್ಲಿ ಜಾತ್ಯತೀತ ಸಿದ್ಧಾಂತವನ್ನು ಒಂದು 10 ತಿಂಗಳು ಟ್ರೈನಿಂಗ್ ತೊಗೊಂಡು ಬಂದು ಈಗ ಮತ್ತೆ ಬಿ ಜೆ ಪಿಗೆ ಬಂದಾರ್ರಿ ಅಂಥೇಳಿ ಒಂದಿಷ್ಟು ಅಂದರೆ ಟೀಕಿಸುವ ರೀತಿಯಲ್ಲಿ ಒಂದಿಷ್ಟು ಪೋಸ್ಟ್ಗಳು ಹರಿದಾಡ್ತಿದ್ವು. ಇದನ್ನೆಲ್ಲ ನೋಡ್ತಾ ಹೋದಾಗ ಈ ರಾಜಕಾರಣಿಗಳು ಏನಿದಾರಲ್ಲ, ಇವ್ರನ್ನ ನಂಬಿ
ಅನೇಕ ಕಾರ್ಯಕರ್ತರು ತಮ್ಮ ಪ್ರಾಣವನ್ನು ಮೀಸಲಾಗಿಟ್ಟಿರ್ತಾರೆ, ಅವ್ರಿಗೋಸ್ಕರ ಒಂದು ಜೀವನ ಕೊಡ್ತಾರೆ. ಆದರೆ ಇಂತಹ ನಾಯಕರು ಏನಿರ್ತಾರೆ, ಆ ಪಕ್ಷದಾಗಿದ್ದಾಗ ಅಲ್ಲೊಂದು, ಈ ಪಕ್ಷದಾಗಿದ್ದಾಗ ಇಲ್ಲೊಂದು, ಈ ಪಕ್ಷಕ್ಕೆ ಹೋದ್ರೆ ಆ ಪಕ್ಷಕ್ಕೆ ಬೈಯೋದು, ಆ ಪಕ್ಷಕ್ಕೆ ಹೋದ್ರೆ ಈ ಪಕ್ಷಕ್ಕೆ ಬೈಯೋದು, ಇವೆಲ್ಲ ರಾಜಕೀಯ ರೀ. ಅದಕ್ಕೆ ರಾಜಕೀಯ ಅಂತ ಹೇಳಿ ಕರೀತಾರೇನು ಅಂತಕ್ಕಂಥದ್ದು. ಸೊ ಜಗದೀಶ್ ಶೆಟ್ಟರ್ ಬಗ್ಗೆ ತಮಗೇನಿಸುತ್ತೆ ತಾವು ನನಗೊಂದಿಷ್ಟು ಕೆಳಗೆ ಕಾಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಜಗದೀಶ್ ಶೆಟ್ಟರ್ ಬಗ್ಗೆ ನಾಳೆನೂ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ ನಿಮಗೆ, ಅವರ ಬೆಳವಣಿಗೆ ಹೇಗಿತ್ತು, ನಂತರ ಅವ್ರ ಬೆಳವಣಿಗೆ ಅನ್ನೋಕ್ಕಿಂತ ಈ 10 ತಿಂಗಳೊಳಗೆ ಹೆಂಗಿತ್ತು, ಅವ್ರ ಮನಸ್ಥಿತಿ ಹೆಂಗಿತ್ತು ಅಂಥೇಳಿ ನಾನೊಂದಿಷ್ಟು ಸೈಕಾಲಜಿಕಲ್ ಆಗಿ ಥಿಂಕ್ ಮಾಡೀನಿ. ಹೀಗಾಗಿ ಅದನ್ನು ನಿಮಗೆ ಮುಂದೆ ಕೊಡ್ತೀನಿ. ಈ ವಿಡಿಯೋ ಮೊದಲನೇ ಒಂದು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ ಕ್ಲಿಕ್ ಮಾಡಿರಿ, ಆಲ್ ಅಂತೇಳಿ ಒಂದು ಬಟನ್ ಐತಂತ ಅದನ್ನು ಕ್ಲಿಕ್ ಮಾಡಿಬಿಡ್ರಿ. ಅಂದರೆ ನಮ್ಮ ವಿಡಿಯೋ ನಿಮಗೆ ಮುಂದೆ ಬರ್ತಾವು, ಇಲ್ಲಿಕಂದ್ರೆ ಅವು ಬರಂಗಿಲ್ಲ. ಹೀಗಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮದೊಂದು 5,000 ಸಬ್ಸ್ಕ್ರೈಬರ್ ರೀಚ್ ಆಗಕತ್ತೈತಿ. ಸೊ ಹೀಗಾಗಿ 5,000 ಸಬ್ಸ್ಕ್ರೈಬರ್ ಆಗಿಂದ ಒಂದು ಫಂಕ್ಷನ್ ಮಾಡ್ಬೇಕಂತ ಮಾಡೀವಿ ನಾವು. ಅದಕ್ಕೆ ಆ ಫಂಕ್ಷನ್ ಮಾಡ್ಬೇಕಂದ್ರೆ ನೀವು ಒಡಬಡ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಅಂದಾಗ ನಮ್ಮ ವಿಡಿಯೋ ಅಂದರೆ ಇನ್ನಷ್ಟು ಹೆಚ್ಚು ವಿಡಿಯೋ ಮಾಡೋಕ್ಕೆ ನಮಗೂ ಅನುಕೂಲ ಆಗುತ್ತೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಜರ್ನಲಿಸಮ್ನ ಅಂದರೆ ಜರ್ನಲಿಸಮ್ ಮಾಡೋದು ಹೆಂಗೆ, ಜರ್ನಲಿಸಮ್ ಅದರೊಳಗೆ ಯಾವ್ಯಾವ ಥರ ಅದಾವು, ಈಗ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಅಂತೇಳಿ ಬರ್ತೈತಿ. ಮೇನ್ ಫೋಕಸ್ ನಾವು ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ನೊಳಗೆ ತೊಗೋಬೇಕಾಗೈತೆ. ಯಾಕಂತಂದರೆ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ನ ಎಲ್ಲರೂ ಮರೆತು ಬಿಟ್ಟಾರೆ. ಎಲ್ಲರೂ ಏನು ಮಾಡ್ತಿದ್ದಾರೆ ಅಂತಂದರೆ ಒಂದು ಸಾದಾ ಸೀದಾ ಜರ್ನಲಿಸಮ್ ಮಾಡ್ಕೊಂತ ಹೋಗೋದು. ಯಾಕಂದರೆ ಯಾರು ಹೂವು ಹಾಕಿದ್ರು, ಇವಾಗ ಹೂವು ಹಾಕಿದ, ಇವಾಗ ಹಾರ ಹಾಕಿದ, ಇಂಥವೆಲ್ಲ ನಡೆದು ಬಿಟ್ಟಾವೆ. ಈಗ ಫಂಕ್ಷನ್ ಎಲ್ಲ ಒಂದು ಫಂಕ್ಷನ್ ಇರ್ತಾವೆ, ಅಲ್ಲಿ ಹೋಗ್ತಾರೆ, ಅಲ್ಲೊಂದು ಬರೀತಾರೆ, ರಿಪೋರ್ಟ್ ಬರೀತಾರೆ, ಹೋಗಿತಾರೆ, ಇಷ್ಟ ಆಗ್ಯವು. ಸೊ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ನ ಹೆಂಗೆ ಮಾಡೋದು, ಯಾಕೆ ಮಾಡೋದು, ಯಾವ್ಯಾವ ಥರ ಅಲ್ಲಿ ಏನಿರ್ತಾವೆ, ಯಾವ್ಯಾವ ವಸ್ತುಗಳು ಬಳಸಬೇಕು ಇನ್ವೆಸ್ಟಿಗೇಟಿವ್ ಜರ್ನಲಿಸಮಲ್ಲಿ ಅಂತೇಳಿ ಬರುವ ವೀಡಿಯೋಗಳಲ್ಲಿ ನಿಮಗೆ ತಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತೇಳಿ ಗೊತ್ತಾಯ್ತು. ಓಕೆ, ಮತ್ತು ನೆಕ್ಸ್ಟ್ ವೀಡಿಯೋದಾಗ ನಾಳೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ರೀ, ವಂದೇ ಮಾತರಂ.